ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರು ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಮೈಸೂರು ಕೊಡಗು ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಬುಧವಾರ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರ ರೋಡ್ ಶೋ ನಡೆಯಿತು. ಬಿಜೆಪಿಯ ತಾರಾ ಪ್ರಚಾರಕಿ ಸಿನಿಮಾ ನಟಿ ತಾರಾ ಅನುರಾಧ ಹಾಗೂ ಜಿಲ್ಲೆಯ ಬಿಜೆಪಿ ಮುಖಂಡರು ಪಾಲ್ಗೊಂಡು ಬಿಜೆಪಿ ಪರ ಮತಯಾಚನೆ ಮಾಡಿದರು. ನಗರದ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಯದುವೀರ್ ಅವರು ಪಕ್ಷದ ಕಾರ್ಯಕರ್ತರ ಹರ್ಷೋದ್ಗಾರಗಳ ನಡುವೆ ರೋಡ್ ಶೋ ನಡೆಸಿದರು. ಶ್ರೀ ಚೌಡೇಶ್ವರಿ ದೇವಾಲಯದಿಂದ ಆರಂಭಗೊಂಡ ಮೆರವಣಿಗೆ ಮಹದೇವಪೇಟೆ ಹಳೆಯ ಖಾಸಗಿ ಬಸ್ ನಿಲ್ದಾಣವನ್ನು ಹಾದು ಕೋಟೆಯ ಮುಖ್ಯ ಬೀದಿಗಳಲ್ಲಿ ಸಾಗಿತು. ರೋಡ್ ಶೋ ಆರಂಭಕ್ಕೂ ಮೊದಲು ಮಾತನಾಡಿದ ಚಿತ್ರನಟಿ ತಾರಾ, ಬಿಜೆಪಿ ಪರವಾಗಿ ರಾಜ್ಯ ಮತ್ತು ದೇಶದಲ್ಲಿ ಉತ್ತಮ ವಾತಾವರಣವಿದೆ. ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಅವರ ಬಗ್ಗೆ ಜನರ ಒಲವು ಕಂಡು ಬರ್ತಾ ಇದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಪ್ರತಿಯೊಂದು ಮೊದಲನೆಯ ಮತ್ತು ಮತ ಹಂತದ ಚುನಾವಣೆಗೆ ನಾವು ಬಂದಿದ್ದೇವೆ. ಎಲ್ಲೆಲ್ಲಿಯೂ ಕೂಡ ಒಂದೇ ಕೂಗು, ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ. ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿ ಬೆಳಗ್ಗಿಂದ ನಾನು ಮಹಾರಾಜರೊಟ್ಟಿಗೆ ಪ್ರಯಾಣ ಮಾಡ್ತಿದ್ದೇನೆ. ವೀರಾಜಪೇಟೆಗೆ ಹೋಗಿದ್ವಿ, ನಾಪೋಕ್ಲಿಗೆ ಹೋಗಿದ್ವಿ, ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೇನೆ. ಇಲ್ಲಿನ ಜನ ಮೈಸೂರಾಗ್ಲಿ ಕೊಡಗು ಆಗ್ಲಿ ಪ್ರೀತಿ ಇಟ್ಟರೆ ಪ್ರಾಣನೇ ಕೊಡ್ತಾರೆ, ನಂಬಿಕೆ ಇಟ್ಟರೆ ದೇವರಂತಾರೆ. ಆ ರೀತಿಯಾದ ಮನಸ್ಸುಳ್ಳ ಜನ ಇಲ್ಲಿ. ಇಲ್ಲಿ ಮಹಾರಾಜರನ್ನ ಸ್ವಾಗತ ಮಾಡ್ತಿರೋದು ನೋಡಿದ್ರೆ ಅವರು ತಮ್ಮ ಮನೆಯ ಮಗ, ತಮ್ಮ ಮನೆಯ ಹಿರಿಯ. ಮೈಸೂರು ಸಂಸ್ಥಾನ ಬರೀ ಕರ್ನಾಟಕದಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲೇ, ಇಡೀ ಭಾರತ ದೇಶದಲ್ಲೇನೆ ಮೈಸೂರು ಸಂಸ್ಥಾನ ಅಂದ್ರೆ ಅದಕ್ಕೊಂದು ಅತ್ಯಂತ ಗೌರವ ಇದೆ. ಅಂತಹ ವಂಶದ ಕುಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ನಮಗೆ ಬಂದಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಮಾಡಿರುವ ಪುಣ್ಯ ಅಂತಾನೆ ನಾವು ಭಾವಿಸ್ಬೇಕು. ಆದ್ರಿಂದ ಮಹಾರಾಜರು ಈ ಭಾಗದಲ್ಲಿ ಅತ್ಯ ಅಧಿಕ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ. ನರೇಂದ್ರ ಮೋದಿಜಿರವರ ಒಂದು ಮಂತ್ರಿಯ ಸಂಸ್ಥಾನದಲ್ಲಿ ಅವರು ಕೂಡ ಒಬ್ರು ಮಂತ್ರಿ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅಭ್ಯರ್ಥಿ ಯದುವೀರ್ ಮಾತನಾಡಿ, ಮೈಸೂರು ಮತ್ತು ಕೊಡಗು ಭಾಗಗಳಲ್ಲಿ ಬಿಜೆಪಿ ಪರವಾದ ಒಲವು ಇದೆ ಎಂದರು. ಇಡೀ ಕೊಡಗುದಲ್ಲಿ ನಮ್ಮ ಪಕ್ಷದ ಮುಖಾಂತರ ಇರ್ಬೋದು, ನಮ್ಮ ಕಾರ್ಯಕರ್ತರಿರ್ಬೋದು, ಎಲ್ಲ ಕಾರ್ಯಕ್ರಮನೂ ಕೂಡ ನೀವೆಲ್ಲರೂ ಪ್ರತಿಯೊಂದು ಕೂಡ ಯಶಸ್ವಿ ಮಾಡಿಕೊಂಡಿದ್ದೀರಾ. ನಮ್ಮ ಉತ್ಸಾಹದಿಂದ ನಮಗೆ ಒಂದು ಶಕ್ತಿ ತುಂಬಿದೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಮೊದಲೇದಾಗಿ ನನ್ನ ಅಧಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮಗೆ ಗೊತ್ತಿದೆ, ಚುನಾವಣೆಯ ದಿನ ಮಹತ್ವದ ದಿನ ಬಹಳ ಹತ್ತಿರನೇ ಬಂದಿದೆ. ಪ್ರಧಾನಮಂತ್ರಿಯವರು 10 ವರ್ಷದಲ್ಲಿ ಭವಿಷ್ಯ ಭಾರತ ಅಧಿಕಾರವನ್ನು ಆಗಲೇ ನೆಟ್ಟಿದ್ದಾರೆ. ಒಂದು ಅಸಮತೋಲಿತ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆಯನ್ನು ಪರಿವರ್ತನೆ ಮಾಡಿರೋದು ಪ್ರಧಾನಮಂತ್ರಿಯವರ 10 ವರ್ಷದ ಆಡಳಿತದಲ್ಲಿ. ಒಂದು ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡಿದರೆ ಇವಾಗ ಭಾರತ 3ನೇ ಸ್ಥಾನಕ್ಕೆ ಹೋಗಬೇಕು ಮತ್ತು ಪಾಶ್ಚಾತ್ಯ ದೇಶಗಳಿಂದ ಹೆಚ್ಚಾಗಿ ಅದರ ಅಭಿವೃದ್ಧಿ 2047ರಲ್ಲಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರು ದೃಷ್ಟಿಯನ್ನು ನೆಟ್ಟಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಬರೀ ನಮ್ಮಗಳ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವ ಅವಕಾಶ ಬಂದಿದೆ ನಮಗೆ. ರೋಡ್ ಶೋದಲ್ಲಿ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ, ಎಂಪಿ ಅಪ್ಪಚ್ಚು ರಂಜನ್, ಎಂಎಲ್ಸಿ ಸುಜಾ ಕುಶಾಲಪ್ಪ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ, ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಅನಿತಾ ಪೂವಯ್ಯ, ಪಕ್ಷದ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹೇ
ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣಗೌಡ ಪರವಾಗಿ ಬ್ಲಾಕ್ ಹಾಗೂ ನಗರ ಕಾಂಗ್ರೆಸ್ ಘಟಕದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾ ನಡೆಯಿತು. ಶಾಸಕ ಡಾಕ್ಟರ್ ಮಂತರಗೌಡ ಸಾರಥ್ಯದಲ್ಲಿ ಕುಶಾಲನಗರದ ಬೈಚನಹಳ್ಳಿ ಗ್ರಾಮದ ಬಾರಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಜಾಥಾಕ್ಕೆ ಚಾಲನೆ ನೀಡಿದರು. ಕುಶಾಲನಗರ ಪಟ್ಟಣದ ಪ್ರತಿಯೊಂದು ಅಂಗಡಿಗಳಲ್ಲಿ ಹಾಗೂ ಮಂಗಳವಾರ ಕುಶಾಲನಗರದಲ್ಲಿ ನಡೆಯುವ ಸಂತೆ ದಿನವಾಗಿರುವುದರಿಂದ ಶಾಸಕ ಮಂತರಗೌಡ ಸಂತೆಯ ಒಳಗೆ ತೆರಳಿ ಮತಯಾಚಿಸಿದ್ದು ವಿಶೇಷವಾಗಿತ್ತು. ಪಟ್ಟಣದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಲು ಹಾಕಿಕೊಂಡು ಬಾವುಟ ಹಿಡಿದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಅಭ್ಯರ್ಥಿ ಲಕ್ಷ್ಮಣಗೌಡ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮೆರವಣಿಗೆ ಉದ್ದಕ್ಕೂ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಕರಪತ್ರಗಳಿಂದ ಅಂಗಡಿ ಮಳಿಗೆಗಳ ವರ್ತಕರಿಗೆ ಜನರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಅಮೂಲ್ಯವಾದ ಮತ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣಗೌಡ ಅವರಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ತನಗೆ ಹೇಗೋ ಆಶೀರ್ವಾದ ಮಾಡಿ ಶಾಸಕರಾಗಿ ಆಯ್ಕೆ ಮಾಡಿದರೂ ಅದೇ ರೀತಿ ಲಕ್ಷ್ಮಣ್ ಅವರಿಗೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಘಟಿತರಾಗಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಕಂಡು ಬರ್ತಾ ಇದೆ. ಎಲ್ಲೆಡೆ ಮಹಿಳೆಯರು ಸೇರಿದಂತೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಹಾಗೂ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತವೆಂದರು. ಟೌನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಕುಶಾಲನಗರ ಟೌನ್ ವ್ಯಾಪ್ತದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಪ್ರಮೋದ್ ಅಣ್ಣವರು ಹಾಗೂ ಬಿ ಶಶಿ ಅಣ್ಣವರು, ಚಂದ್ರಕಲಾ ಮೇಡಮ್, ಎಲ್ಲ ಮಂಜುನಾಥ್ ಗುಂಡ್ರಾವ್, ಆಮೇಲವರು, ಕೃಷ್ಣಪ್ಪಣ, ಗಣೇಶ ಅಣ್ಣ, ಎಲ್ಲ ಕಾರ್ಯಕರ್ತರು, ಶಿವು ಇರ್ಬೋದು, ಕಿರಣ್ ಇರ್ಬೋದು, ಬೂತ್ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಕುಶಾಲನಗರ ಟೌನ್ ವ್ಯಾಪ್ತದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಲಕ್ಷ್ಮಣ್ ಸರ್ ಅವರು ಬರೋಂಥ 26ನೇ ತಾರೀಕು ಈ ಶುಕ್ರವಾರಕ್ಕೆ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ವಿನಂತಿ ಮಾಡ್ಕೋತೀನಿ. ದಯಮಾಡಿ ಎಲ್ಲರೂ ಸೇರಿ ನನಗೆ ಹೆಂಗೆ ಆಶೀರ್ವಾದ ಮಾಡಿರಿ, ಸನ್ಮಾನ್ಯ ಲಕ್ಷ್ಮಣ್ ಸರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲರೂ ಶ್ರಮಿಸಿ ಕೆಲಸ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ಸೇರಿಕೊಂಡು ಇವತ್ತು ಲಕ್ಷ್ಮಣ್ ಸರ್ನ ಗೆಲ್ಸಲ್ಲ ಅಂತ ನಾನು ನಿಮ್ಮ ಮುಖಾಂತರ ಬೇಡಿಕೊಳ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್, ಲತೀಫ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್, ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅಟ್ಟಾಟ ಬರಬೇಡಿ ಅಣ್ಣ. ಹ
ಅಲ್ಲ ಸೈಡ್ ಬರ್ರಿ ಅಣ್ಣ, ಸೈಡ್ ಬನ್ನಿ ಅಣ್ಣ, ಸೈಡ್ ಸೈಡ್ ಸೈಡ್. ಮಂತ್ರ ಸರ್ ಈ ಕಡೆ ನೋಡಿ. ಲೋಕಸಭಾ ಚುನಾವಣೆಯಿಂದ ಪಾರದರ್ಶಕವಾಗಿ ಮತ್ತು ಶಾಂತಿಯುತವಾಗಿ ನಡೆಸಲು ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ 1600 ಪೊಲೀಸರಿಂದ ನಿಯೋಜನೆ ಮಾಡಲಾಗ್ತಾ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯುಕ್ತರಾದ ಪೊಲೀಸ್ ಸಿಬ್ಬಂದಿಗಳಿಗೆ ಚುನಾವಣಾ ಸಂದರ್ಭ ಕರ್ತವ್ಯ ನಿರ್ವಹಿಸುವ ಬಗ್ಗೆ ಅಗತ್ಯ ಮಾಹಿತಿಗಳನ್ನು ನೀಡಿದ ಬಳಿಕ ಮಾಧ್ಯಮದೊಂದಿಗೆ ಅವರು ಮಾತನಾಡಿದರು. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹಬ್ಬವಾಗಿದ್ದು ಇದನ್ನು ಅತ್ಯಂತ ಶಾಂತಿಯುತವಾಗಿ ನಡೆಸುವುದಕ್ಕೆ ಪೂರಕವಾಗಿ ಈ ಬಾರಿ 1 SP, 6 DYSP, 14 ವೃತ್ತ ನಿರೀಕ್ಷಕರು, 45 SI, 59 ASI, 678 ಸಿಬ್ಬಂದಿಗಳು, 280 ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಎಂದರು. ಈ ಬಾರಿ ಗುಜರಾತ್ನ 2 ಕಂಪನಿ ಪೊಲೀಸ್ ಸಿಬ್ಬಂದಿಗಳಿಂದ 8 KSRP ಜಿಲ್ಲಾ ಸಶಸ್ತ್ರ ಪೊಲೀಸ್ ದಳವೊಂದ ಬಂದೋಬಸ್ತ್ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಎಂದರು. ಚುನಾವಣಾ ಹಂತದಲ್ಲಿ ಜಿಲ್ಲೆಯ ಯಾವುದೇ ಮತಗಟ್ಟೆ ಬಳಿಯಲ್ಲಿ ನಡೆಯಬಹುದಾದ ಅಹಿತಕರ ಘಟನೆಗಳಿಂದ ನಿಗ್ರಹ ಮಾಡುವುದಕ್ಕೆ ಪೂರಕವಾಗಿ 44 ಸೆಕ್ಟರ್ ಮೊಬೈಲ್ ಘಟಕಗಳಿಂದ ಜಿಲ್ಲೆಯಾದ್ಯಂತ ನಿಯೋಜನೆ ಮಾಡಲಾಗಿದೆ. ಯಾವುದೇ ವಿಭಾಗದಲ್ಲಿ ಅಹಿತಕರ ಘಟನೆಯ ಸುಳಿವು ದೊರೆತ ಕೂಡಲೇ ಕ್ಷಿಪ್ರಗತಿಯಲ್ಲಿ ಸ್ಥಳಕ್ಕೆ ತೆರಳಿ ಅದನ್ನು ನಿಗ್ರಹಿಸುವಲ್ಲಿ ಈ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದರು. ಇದಕ್ಕೆ ಪೂರಕವಾಗಿ ಜಿಲ್ಲಾಡಳಿತದ ಫ್ಲೈಯಿಂಗ್ ಸ್ಕ್ವಾಡ್ಗಳು ಕಾರ್ಯನಿರ್ವಹಿಸಲಿದೆ ಎಂದು SP ಕೆ ರಾಮರಾಜನ್ ತಿಳಿಸಿದರು. ಸೊ 2024 April 26 ನಮ್ಮ ಫೇಸ್ 2 ಅಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಚುನಾವಣೆ ಆಗ್ತದೆ. ಇಲ್ಲಿಗೆ ನಮಗೆ ಬಂದೋಬಸ್ತ್ ಸಂಬಂಧವಾಗಿ ಇವತ್ತು ರೋಲ್ ಕಾಲ್ ತೊಗೊಂಡಿದ್ವಿ. ನಾವು ಅಡಿಷ್ನಲ್ SP ಅವರು, 6 DSPಗಳು, 14 ಇನ್ಸ್ಪೆಕ್ಟರ್ಗಳು, 45 ಸಬ್ ಇನ್ಸ್ಪೆಕ್ಟರ್, 59 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 678 ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೇಬಲ್, ಮತ್ತು 280 ಹೋಮ್ ಗಾರ್ಡ್ಸ್. ಅದು ಜೊತೆಗೆ ಆರ್ಮ್ಡ್ ಫೋರ್ಸ್ ಸಪೋರ್ಟ್ ಆಗಿ ಗುಜರಾತ್ಲಿಂದ 2 ಕಂಪನಿ ಬಂದಿದೆ. ಅದಲ್ಲದೆ 8 KSRP ಇದೆ, ಮತ್ತು ನಮ್ಮ DR ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್. ಇದೆಲ್ಲ ಸೇರಿ ಸುಮಾರು 1600 ಜನ ಪೊಲೀಸರು ಈ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಇವರು ಇವತ್ತು ರೋಲ್ ಕಾಲ್ ಆಗಿದೆ, ನಾಳೆ ಮಸ್ಟರಿಂಗ್ ಸ್ಟಾರ್ಟ್ ಮಾಡಿ EVM ಮೆಷಿನ್ ಜೊತೆಗೆ ಹೋಗ್ತಾರೆ. ಮತ್ತು ಸೆಕ್ಟರ್ ಮೊಬೈಲ್ಸ್, 44 ಸೆಕ್ಟರ್ ಮೊಬೈಲ್ಸ್ ಇರ್ತದೆ. ಈ 44 ಸೆಕ್ಟರ್ ಮೊಬೈಲ್ಸ್ ಎಲ್ಲಿಯೇ ಕಂಪ್ಲೇಂಟ್ ಬರುತ್ತಂದ್ರೂ, ಹಣ ಕಾಸು ಹಂಚುವುದ ಬಗ್ಗೆ ಕಂಪ್ಲೇಂಟ್ ಬರುವಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ತೀರಂದ್ರೆ ತಕ್ಷಣ ನಾವು ಕ್ರಮ ಕೈಗೊಳ್ತೀವಿ. 44 ಕಡೆ ನಾವು ಬೇರೆ ಬೇರೆ ಕಡೆ ನಿಲ್ಲಿಸಿರ್ತೀವಿ, ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಬಂದು ಕಂಪ್ಲೇಂಟನ್ನು ಅಟೆಂಡ್ ಮಾಡ್ತಾರೆ. ಜೊತೆಗೆ FST ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಇರ್ತದೆ. ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಅವರು ಕೂಡ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕಡೆ ಇರ್ತದೆ, ಅವರು ಜೊತೆಗೆ ಸೇರ್ತಾರೆ. ಕಂಪ್ಲೇಂಟ್ ಮಾಡೋದು ಮತ್ತು ಯಾವುದೇ ಇರುತ್ತಂದರೆ ನಮಗೆ ತಕ್ಷಣ ತೊಗೊಂಡು ಬನ್ನಿ. ಒಂದು ಎಲೆಕ್ಷನನ್ನು ಫ್ರೀ ಆ್ಯಂಡ್ ಫೇರ್ ಮ್ಯಾನರಲ್ಲಿ ಆಗಬೇಕಂದ್ರೆ ಪ್ರತಿಯೊಬ್ಬರು ನಾವು ಈಗ ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಮತದಾರರಿಗೆ ನಮ್ಮ ವಿನಂತಿ ಏನಂದರೆ, ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಪ್ರತಿಯೊಬ್ಬರು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಗುರುತಿಸಿ ತನ್ನ ಮತವನ್ನು ಹಾಕಬೇಕಂದ್ರೆ ಹೇಳ್ಕೊಳ್ತೀವಿ. ಈ ಸಂದರ್ಭ ASP KS ಸುಂದರ್ ರಾಜ್, DYSPಗಳಾದ RV ಗಂಗಾಧರಪ್ಪ, ಮೋಹನ್ ಕುಮಾರ್ ಹಾಗೂ ಮಹೇಶ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು.
ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. To be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಹಿರಿಯ ವಕೀಲ ಹಾಗೂ ಈ ಹಿಂದೆ ಜೆಡಿಎಸ್ ಮುಖಂಡರಾಗಿ ಗುರುತಿಸಿಕೊಂಡಿದ್ದ ಯಾಲದಾಳು ಮನೋಜ್ ಬೋಪಯ್ಯ ಅವರು ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಬುಧವಾರ ವಿರಾಜಪೇಟೆಯ ಶಾಸಕ ಎಎಸ್ ಪೊನ್ನಣ್ಣ ಅವರ ಸಮಕ್ಷಮದಲ್ಲಿ ಕಾಂಗ್ರೆಸ್ ಪಕ್ಷವೊಂದ ಸೇರಿದ್ದು ಮುಂದೆ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದಾಗಿ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನವು ಪಾರದರ್ಶಕ ಹಾಗೂ ನ್ಯಾಯಸಮ್ಮತವಾಗಿ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರು ನಿರ್ಭೀತಿಯಿಂದ ಮತಗಟ್ಟೆಗೆ ಆಗಮಿಸಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವಂತೆ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಹೇಳಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬುಧವಾರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿಗಳು, April 26 ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಸಾರ್ವಜನಿಕರು ಪ್ರಜಾತಂತ್ರದ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಕೋರಿದರು. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 546 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಒಟ್ಟು 470,766 ಮತದಾರರಿದ್ದು 230,568 ಪುರುಷರು ಮತ್ತು 240,182 ಮಹಿಳಾ ಮತದಾರರು, 16 ಇತರ ಮತದಾರರಿದ್ದಾರೆಂದು ಮಾಹಿತಿ ನೀಡಿದರು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 273 ಮತಗಟ್ಟೆಗಳಿದ್ದು ಒಟ್ಟು 238,733 ಮತದಾರರಿದ್ದಾರೆ. ಇದರಲ್ಲಿ 116,000
143 ಪುರುಷರು ಮತ್ತು 122,581 ಮಹಿಳಾ ಮತದಾರರಿದ್ದಾರೆ. 9 ಮಂದಿ ಇತರ ಮತದಾರರಿದ್ದಾರೆ. ಹಾಗೆಯೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 273 ಮತಗಟ್ಟೆಗಳಿದ್ದು ಒಟ್ಟು 232,033 ಮತದಾರರಿದ್ದಾರೆ. ಇವರಲ್ಲಿ 114,425 ಪುರುಷ ಮತ್ತು 117,601 ಮಹಿಳಾ ಮತದಾರರು, 7 ಇತರ ಮತದಾರರಿದ್ದಾರೆಂದು ಮಾಹಿತಿ ನೀಡಿದರು. ಚುನಾವಣೆಗೆ ಈಗ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ರೀತಿಯಾಗಿ ನಮ್ಮದು ಪ್ರಿಪರೇಷನ್ ಆಗಿದೆ. ಈ ಚುನಾವಣೆಯಲ್ಲಿ ನಮ್ಮಲ್ಲಿ ಮತಗಟ್ಟೆ ಸಂಖ್ಯೆ ಇದೆ 546. 546 ಮತಗಟ್ಟೆಯಲ್ಲಿ ಸುಮಾರು 470,766 ವೋಟರ್ಸ್ಗಳು ಈಗ ನಮ್ಮ ವೋಟರ್ ಪಟ್ಟಿಯಲ್ಲಿ ಇದ್ದಾರೆ. ಸೊ ಅವರಿಗೆ ಯಾವ್ಯಾವ ಮತಗಟ್ಟೆಯಲ್ಲಿ ಅವರು ಹೋಗಬೇಕಂತ ಎಲ್ಲರಿಗೆ ಇದು ವೋಟರ್ ಸ್ಲಿಪ್ ಮುಖಾಂತರ ಅವರಿಗೆ ತಿಳುವಳಿಕೆ ಕೂಡ ಹೋಗಿದೆ, ಮತ್ತು ಅದು ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಎಲ್ಲ ಮತಗಟ್ಟೆಯನ್ನು ನಾವು ರೆಡಿ ಮಾಡಿಕೊಂಡಿದ್ದೀವಿ. ಅದರ ಜೊತೆಗೆ ಈಗ ನಮ್ಮ 546 ಮತಗಟ್ಟೆಯಲ್ಲಿ 7,416 ಇದು ಸಿಬ್ಬಂದಿಗಳು ಕೂಡ ಈಗ ಡೆಪ್ಯುಟೇಷನ್ ಆಗಿದೆ. ಅದು ಟ್ರೈನಿಂಗ್ ಕೂಡ ಆಗಿದೆ. ನಾಳೆ ಡಿಮಸ್ಟಿಂಗ್ ಆಗುತ್ತೆ, ಮತ್ತು ನಾಡಿದ್ದು ಈಗ ನಾಳೆ ಮಸ್ಟಿಂಗ್ ಆಗುತ್ತೆ, ನಾಡಿದ್ದು ಡಿಮಸ್ಟಿಂಗ್ ಆಗುತ್ತೆ. ಅದರಲ್ಲಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ನಾವು ಎಲ್ಲ ಸೌಲಭ್ಯವನ್ನು ನಮ್ಮ ವೋಟರ್ಸ್ಗಳಿಗೆ ಆಗಲಿ ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಆಗಲಿ ಎಲ್ಲರಿಗೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಇದರ ಜೊತೆಗೆ ನಮ್ಮದು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ, ಮತದಾರರು ನಿರ್ಭೀತಿಯಿಂದ ಮತಗಟ್ಟೆಗೆ ಆಗಮಿಸಿ ಅರ್ಹರಿಗೆ ತಮ್ಮ ಮತವನ್ನು ಚಲಾಯಿಸಬೇಕು. ಇದಕ್ಕಾಗಿ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ಬಿಎನ್ ವೀಣಾ ಗೋಷ್ಠಿಯಲ್ಲಿ ಹಾಜರಿದ್ದರು. MCC ಬರೋದಕ್ಕೆ ಮುಂಚೆನೇ ಅಂದರೆ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರಿವೆಂಟಿವ್ ಮೆಷರ್ಸ್, ಲಾಟ್ ಆಫ್ ಪ್ರಿವೆಂಟಿವ್ ಮೆಷರ್ಸ್ ನಾವು ತೊಗೊಂಡಿದ್ದೀವಿ. ಉದಾಹರಣೆಗೆ 107ನಲ್ಲಿ ಯಾವುದು ಬೇರೆ ರೀತಿಯಲ್ಲಿ ಮತ್ತು ಮತದಾರರಿಗಿರಲಿ ಸಮುದಾಯದಲ್ಲಿ ಯಾವುದೇ ಭಂಗ ಉಂಟು ಮಾಡುವ ಕೆಲಸಗಳು ಮಾಡಬಾರ್ದಂದರೆ ಗುಡ್ ಬಾಂಡ್ ಬಿಹೇವಿಯರಲ್ಲಿ ಬರೆದುಕೊಂಡಿದ್ದೀವಿ. ಸುಮಾರು 1,200 ಜನ ಮೇಲುಗಡೆ ಅಂತಾಗ ಒಂದು ಗುಡ್ ಬಾಂಡ್ ಬಿಹೇವಿಯರಲ್ಲಿ ನಾವು ಕ್ರಮ ತೊಗೊಂಡಿದ್ದೀವಿ. ಸುಮಾರು 12 ಜನ ಮೇಲುಗಡೆ ಗಡಿಪಾರ್ ಮಾಡಿ ಅವರನ್ನು ಒಳಗಡೆ ಕಳಿಸಿದ್ದೀವಿ, ಬೇರೆ ಕಡೆ ಕಳಿಸಿದ್ದೀವಿ. ಅದಲ್ಲದೆ NBW ಅಂದರೆ ಹೇಳ್ತೀವಿ, ನಾನ್ ಬೈಲಬಲ್ ವಾರಂಟ್ಸ್, ಯಾವುದು ಪೆಂಡಿಂಗ್ ಇರ್ತದೆ, ಅಕ್ಯೂಸ್ಡ್ ಭಾಳಷ್ಟು ನಮ್ಮ ಕಣ್ಣು ಮರೆಸ್ಕೊಂಡೇ ಇರ್ತಾರಂದರೆ ಅವರನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇಂಥ ಅಕ್ರಮ ಚಟುವಟಿಕೆಗಳು ಯಾವುದೇ ನಡೆಯುವಾಗ ತುಂಬ ಸ್ಟ್ರಿಕ್ಟಾಗಿ ಕ್ರಮ ತೊಗೊಂಡು ಭಾಳಷ್ಟು ಎಕ್ಸೈಸ್ ರೈಡ್ಸ್ ಮತ್ತು ಗಾಂಜಾ ರೈಡ್ಸ್ ಮಾಡಿದ್ದೀವಿ. ಗಾಂಜಾ ಅಕ್ಯೂಸ್ಗಳನ್ನು ಬೇರೆ ಕಡೆ ನಾವು ಗಡಿಪಾರು ಮಾಡಿದ್ದೀವಿ. ಕೊಡಗಿನ ಜನಮೆಚ್ಚುಗೆ ಪಡೆದ ನಂಬಿಕೆಯ ಚಿನ್ನದ ಮಳಿಗೆ ತನ್ನ ಮಡಿಕೇರಿ ಮತ್ತು ಗೋಣಿಕೊಪ್ಪ ಶಾಖೆಯಲ್ಲಿ May 20ರವರೆಗೆ ಚಿನ್ನೋತ್ಸವವನ್ನು ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮ್ಯಾನೇಜ್ಮೆಂಟ್ ಸಲಹೆಗಾರ ವೇಣು ಶರ್ಮಾ, ಈ ಬಾರಿ ಚಿನ್ನೋತ್ಸವ ಡಿಸೈನ್ಗಳ ಹಬ್ಬವಾಗಿ ಏರ್ಪಡಿಸಲಾಗುವುದು ಎಂದರು. ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಡಿಕೇರಿ ಜಿಲ್ಲಾಧ್ಯಕ್ಷ ಪೊಂದಚನ ಶ್ರೀನಿವಾಸ್ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಖ್ಯಾತ ಬರಹಗಾರ್ತಿ ರಶ್ಮಿ ಮೇದಪ್ಪ ಆಭರಣಗಳಿಂದ ಅನಾವರಣಗೊಳಿಸುವರು ಎಂದರು. ಸಿಬ್ಬಂದಿಗಳ ನಗುಮೊಗದ ಸೇವೆ, ವಿನೂತನ ಶೈಲಿಯ ಅಂತಾರಾಷ್ಟ್ರೀಯ ಮತ್ತು ಟ್ರೆಂಡಿ ಡಿಸೈನ್ಗಳಿಂದ ಚಿನ್ನಾಭರಣಗಳಿಂದ ಈ ಸಂದರ್ಭದಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗುತ್ತೆ. ಮುಳಿಯಾದ ಯುನಿಕ್ ಡಿಸೈನ್ಗಳು ಗ್ರಾಹಕರಿಂದ ಆಕರ್ಷಿಸಲಿದೆ ಎಂದು ಮುಳಿಯಾ ಸಂಸ್ಥೆಯ ಮಾರುಕಟ್ಟೆ ಸಲಹೆಗಾರ ವೇಣು ಶರ್ಮಾ ತಿಳಿಸಿದರು. ತನ್ನದೇ ಊರಿನ ಒಂದು ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ, ಮೆಚ್ಚುಗೆ ಪಡೆದಿದೆ. ಕೊಡಗಿನ ಕೊಡವರ ಆಭರಣಗಳನ್ನು, ಕೊಡಗಿನ ಜನತೆಯ ಆಭರಣಗಳು ನಮ್ಮ ವಿಶೇಷ. ಕೊಡಗಿಗೆ 916 ಅಂದರೆ ಶುದ್ಧ ಚಿನ್ನ. ಹಿಂದಿನ ದಿನಗಳಲ್ಲಿ ಚಿನ್ನ ತೆಗೆಯುತ್ತಿದ್ದರೂ ನಂಬಿಕೆ ಇರ್ತಿತ್ತು. ಈ ಸರ್ಕಾರಿ ನಿಯಮಗಳ ಪ್ರಕಾರ 916 ಆದ ಮೇಲೆ ಶುದ್ಧ ಚಿನ್ನವನ್ನು, ಅದು ಕೊಡಗಿನ ಶುದ್ಧ ಚಿನ್ನ, ಕೊಡಗಿನ ಶುದ್ಧ ಚಿನ್ನ ಅಂತ ಹೇಳಿದರೆ ಕೊಡಗಿನಲ್ಲಿ ಪ್ಯಾಕ್ಸನ್ನು ಉಪಯೋಗ ಮಾಡಿ ಪರಂಪರಾಗತ ಆಭರಣಗಳನ್ನು ತಯಾರಿಸ್ತಾರೆ. ಅದು ಕೊಕ್ಕೆ ತಾತಿ ಇರ್ಬೋದು, ಗುಡ್ಡಸರ ಇರ್ಬೋದು. ಸೊ ಚಿನ್ನದ ಮೌಲ್ಯವನ್ನು ಮತ್ತು ವ್ಯಾಕ್ಸನ್ನು ಸಪರೇಟ್ ಬಿಲ್ಲಲ್ಲಿ ನಿಗದಿಸಿ ಚಿನ್ನವನ್ನು ಎಷ್ಟು, ಅದರಲ್ಲಿರೋ ವ್ಯಾಕ್ಸ್ ಎಷ್ಟು ಅಂತ ಮೊದಲು ಅದು ಗ್ರೇ ಏರಿಯಾ, ಗ್ರೇ ಏರಿಯಾ ಹೇಳಿದರೆ ನಂಬಿಕೆಯೊಳಗಡೆ ವ್ಯವಹಾರ ಆಗುತ್ತೆ. ನಾವು ಇಲ್ಲಿ ಒಂದು ಶುದ್ಧ ಚಿನ್ನವನ್ನು ಪರಿಚಯಿಸಿದ ಒಂದು ವಿಶೇಷ ಹೆಗ್ಗಳಿಕೆ. ಅದಕ್ಕಾಗಿಯೇ ಜನ ನಮ್ಮನ್ನು ಇಷ್ಟಪಟ್ಟಿದ್ದಾರೆ. ಅದು ಇದು ಚಿನ್ನೋತ್ಸವದ ಸಂದರ್ಭ. ಬರೀ
ವ್ಯವಹಾರ ಮಾತ್ರ ಅಲ್ಲ, ವ್ಯವಹಾರದ ಜೊತೆಗೆ. ಮುಳಿಯ ಸಂಸ್ಥೆಯ ಮಡಿಕೇರಿ ಪ್ರಬಂಧಕ ಸೋಮಣ್ಣ ತೀತಿಮಾಡ ಮಾತನಾಡಿ, ಈ ಹಬ್ಬದಲ್ಲಿ ವಜ್ರದ ಆಭರಣಗಳ ಮೇಲೆ ವಿಶೇಷವಾದ ಆಫರ್ಗಳಿವೆ. ಕೊಡಗಿಗೆ ಶುದ್ಧ ಚಿನ್ನವನ್ನು ನೀಡಿದ ಇತಿಹಾಸ ಮುಳಿಯ ಜ್ಯುವೆಲರಿಯದ್ದು ಎಂದರು. ಯೂನಿಟಿ ಆಗಿ ಒಂದು ಕಡೆ ಮತ್ತೆ ವೆರೈಟಿ ಕೊಡಬೇಕು, ಜಾಸ್ತಿ ಕೊಡಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಚಿನ್ನೋತ್ಸವ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಒಳಗಡೆ ಬಂದ ಗ್ರಾಹಕರಿಗೆ ಏನು ಇದೆ ಏನು ಇಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಬಂಧುವಿಗೆ ಸಿಗ್ಬೇಕಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಮೇನ್ ಚಿನ್ನಗಳ ಹಬ್ಬ ಅಂತೇಳಿ ಚಿಕ್ಕ ಒಂದು ಮೂಗುತಿ ಆಗಿರ್ಬೋದು, ಉಂಗುರ ಆಗಿರ್ಬೋದು ಅಥವಾ ಕಿವಿಯವರಾಗಿರ್ಬೋದು, ಅದರಿಂದ ಹೇಳಿದ್ರು ಮದುವೆಗೆ ಒಂದು ಮದುವೆ ಹೆಣ್ಣು ಧರಿಸುವಂತಹ ಆಭರಣಗಳವರೆಗೆ ಪ್ರತಿಯೊಂದು ರೀತಿ ಅಂದ್ರೆ ಒಂದರಲ್ಲಿ ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯ ವೆರೈಟಿಗಳನ್ನು ಇಟ್ಕೊಂಡು ಈ ಚಿನ್ನೋತ್ಸವ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಕೂಡ ನಾವು ಇವಾಗ ಹಾಲ್ಮಾರ್ಕ್ ಯೂನಿಕ್ ಐಡೆಂಟಿಫಿಕೇಶನ್ ಅಂತೇಳಿ ಹಾಲ್ಮಾರ್ಕ್ನ ಜೊತೆ ಇಂಪ್ಲಿಮೆಂಟ್ ಆಗಿರೋ ಒಂದು ಹೊಸ ಯೂನಿಕ್ ಕೋಡ್, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಂದು ಆಭರಣಗಳು ಕೂಡ ಆ ಕೋಡನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಗ್ರಾಹಕರಿಗೆ. ಅದರ ಜೊತೆ ಜೊತೆಯಲ್ಲಿ ಇವಾಗ ಬೆಳ್ಳಿ ಶರ್ಮ ಅವರು ಹೇಳಿದಂಗೆ ಬೆಲ್ಟ್ ನಮ್ಮ ವಜ್ರದ ಆಭರಣ, ವಜ್ರದ ಆಭರಣಗಳು 90% ಅಂತ ಹೇಳಿ ಈ ವರ್ಷ ನೀವೊಂದು ವಜ್ರದ ಆಭರಣಗಳನ್ನು ಖರೀದಿ ಮಾಡಿದೆ ಆದರೆ ಅಂದಾಜು 1,00,000 ರೂಪಾಯಿ ಅದರ ಬೆಲೆ ಇದೆ ಅಂತ ಹೇಳಿ, ಬರುವ ವರ್ಷಕ್ಕೆ ಇದೇ ಸಮಯಕ್ಕೆ ಅದರ ಬೆಲೆ 1,30,000, 1,40,000 ಆಗಿರ್ಬೋದು. ಆ 1,40,000 95% ಅನ್ನು ನಾವು ಕೊಡುವಂಥದ್ದು, ಇವತ್ತು ಖರೀದಿ ಮಾಡಿರುವ 95% ಅನ್ನು ಆವಾಗ ಅದರ ಬೆಲೆ ಎಷ್ಟಾಗಿತ್ತು ಅದರದ್ದು 95%. ಆವಾಗ ಗ್ರಾಹಕರಿಗೆ ತಗೊಂಡ ಗ್ರಾಹಕರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 1,00,000 ಖರೀದಿ ಮಾಡಿದವರಿಗೆ ಬರುವ ವರ್ಷಕ್ಕೆ 1,10,000, 1,15,000, 1,15,000 ಎಕ್ಸ್ಟ್ರಾ ಸಿಕ್ಕಿದಂಗೆ ಆಗುತ್ತೆ. ಕಸ್ಟಮರಿಗೆ ಪ್ಲಸ್ ಯೂಸ್ ಮಾಡ್ಬೋದು, 1 ವರ್ಷ ಯೂಸ್ ಮಾಡಿರ್ಬೋದು, ಅದಕ್ಕೆ ಬೇರೆ ಅಮೌಂಟು ಜಾಸ್ತಿ ಸಿಗುತ್ತೆ, ನೆಕ್ಸ್ಟ್ ಇಯರ್ ವರ್ಷದಲ್ಲೂ ಕೂಡ ಖರೀದಿ ಮಾಡ್ಬೋದು. ಅದು ವಜ್ರದಲ್ಲಿ ಅದ್ರ ಜೊತೆಗೆ ಸಿಲ್ವೇರಿಯ ಅಂತ ಹೇಳೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಚಿನ್ನದಲ್ಲಿ ಯಾವುದೇ ಆಭರಣಗಳು ಸಿಗ್ತವೆ, ಅದೇ ರೀತಿ ಬೆಳ್ಳಿಯಲ್ಲಿ ಕೂಡ ಒಂದು ಗ್ರಾಹಕರಿಗೆ ಸಿಗುವಂತ ಕಾನ್ಸೆಪ್ಟ್ ಇಟ್ಕೊಂಡು ಬೆಳ್ಳಿಯ ಆಭರಣಗಳನ್ನು ಕೂಡ ಮಾಡ್ತೇವೆ. ಅದರಲ್ಲಿ ಕೂಡ ಎಲ್ಲ ವೆರೈಟಿ ಆಫ್ ಆರ್ನಮೆಂಟ್ಸ್ ಇದೆ. ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕೃಷ್ಣಮೂರ್ತಿ ಮಾತನಾಡಿ, ಮುಳಿಯ ಜುವೆಲ್ಸ್ ಕೇಶವ ಪ್ರಸಾದ್ ಮತ್ತು ಕೃಷ್ಣ ನಾರಾಯಣ ಮುಳಿಯ ಇವರಿಬ್ಬರ ನೇತೃತ್ವದಲ್ಲಿ ಬೆಳೀತಾ ಇದೆ. ಹಿಂದೆ ಗ್ರಾಹಕರು ಹೊಸ ಶೈಲಿಯ ಚಿನ್ನಾಭರಣ ನೋಡುವ ಆಸೆ ಇದ್ದರೂ ಅದನ್ನು ನೋಡಲು ಬರ್ತಾ ಇರಲಿಲ್ಲ. ಈ ಬಾರಿಯ ಚಿನ್ನೋತ್ಸವದಲ್ಲಿ ನಿತ್ಯೋಪಯೋಗಿ ಆಭರಣಗಳು ಹಾಗೆಯೇ ಸಿಲ್ವರಿಯ ಎನ್ನುವ ಬೆಳ್ಳಿಯ ಆಭರಣಗಳ ವಿಶೇಷ ಸಂಗ್ರಹವನ್ನು ಪರಿಚಯಿಸಲಿದ್ದೇವೆಂದರು. ಮುಳಿಯ ಸಂಸ್ಥೆಯ ಗೋಣಿಕೊಪ್ಪ ಶಾಖೆಯ ಪ್ರಬಂಧಕ ಕಿಶೋರ್ ಬಿಎಸ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಸಂಜೀವ ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ತೆಲುಗರ ಬೀದಿಯಿಂದ ಆರಂಭಗೊಂಡ ರೋಡ್ ಶೋ ಜೈನರ ಬೀದಿ FMC ರಸ್ತೆಯ ಮೂಲಕ ಗಡಿಯಾರ ಕಂಬ ಮುಖ್ಯ ರಸ್ತೆಯ ಮೂಲಕ ಖಾಸಗಿ ಬಸ್ ನಿಲ್ದಾಣದವರೆಗೆ ನಡೆಯಿತು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಲೋಕಸಭಾ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ತನಗೆ ತನ್ನ ಚಿಹ್ನೆ ಕಮಲದ ಗುರುತಿಗೆ ಮತದಾನ ಮಾಡಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನಾನು ಸೇತುವೆಯಾಗಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ಮನವಿ ಮಾಡಿದರು. ಈ ಸಂದರ್ಭ ಮಾಜಿ ಶಾಸಕ KG ಬೋಪಯ್ಯ, ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ, ಮಾಜಿ MLC ಹಾಗೂ ಚಲನಚಿತ್ರ ನಟಿ ತಾರಾ, ಜಿಲ್ಲಾ BJP ಅಧ್ಯಕ್ಷರಾದ ರವಿಕಾಳಪ್ಪ ಸೇರಿದಂತೆ BJP ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ನರೇಂದ್ರ ಮೋದಿಯವರ ಎಲ್ಲ ಕಾರ್ಯಕ್ರಮಗಳನ್ನು ಮೆಚ್ಚಿ ಅವರು ಕ್ರೀಡೆಗೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡುತ್ತಿರುವಂತ ನಮ್ಮ ಜಿಲ್ಲೆಯವರಾದ ಚಾಂಪಿಯನ್ ಕೂತಂಡ ಪೂಣಚ್ಚ ಅವರು ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗುತ್ತಿದ್ದಾರೆ. ಎಲ್ಲರ ಒಂದು ಸಹಕಾರ ಬೇಕಾಗಿದೆ ಭವಿಷ್ಯದಲ್ಲಿ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ. ನಮ್ಮೆಲ್ಲರ ಪಾತ್ರ ಬಹಳ ದೊಡ್ಡದು. ಇನ್ನು ಬರೀ ನಮ್ಗಲ್ಲ, ನಾವು ಮಾಡ್ತಾ ಇರೋದು ಕೆಲಸ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸುವ ಒಂದು ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತೀನಿ. ತಮ್ಮ ಸಂಖ್ಯೆ ಆರ್ಥಿಕತೆಯಿಂದ ಇವತ್ತು ಒಂದು ಬಲಿಷ್ಠ ಆರ್ಥಿಕತೆ ಆಗಿದ್ದೀವಿ. ಭವಿಷ್ಯದಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿಯವರು ಪ್ರಧಾನಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕಾಗಿದೆ. ವಿಕಸಿತ ಭಾರತ 2047 ಅಂತ ದೃಷ್ಟಿಯನ್ನು ನೆಚ್ಚಿರೋದು ಅದು 24/7 ಫಾರ್ 2047 ಅಂತ ನಮ್ಮ ಪ್ರಧಾನಮಂತ್ರಿಯವರೇ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಮತ್ತೊಮ್ಮೆ ಅವರ ಕೈವನ್ನು ಬಲಪಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅವರೇ ಸುಜಾ ಕುಶಾಲಪ್ಪ ಅವರೇ, ರವಿಕಾಳಪ್ಪ ಅವರೇ, ಅವರೇ ನಮ್ಮ ವಿಧಾನ ಪರಿಷತ್ ಸಂಸದರಾದ ಶ್ರೀ ತಾರಾ ಅನುರಾಧ ಅವರೇ,
ಇಲ್ಲಿ ಉಪಸ್ಥಿತರಿರುವ ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ವಿರಾಜಪೇಟೆಯ ಎಲ್ಲ ನಾಗರಿಕರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಬೆಳಗಿನ ಶುಭೋದಯ. To providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, Stock Marketing and E-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open. Okay.
ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ನೀರು ಕುಡಿಯೋದಕ್ಕೆ ಕಾಫಿ ತೋಟದ ಕೆರೆಗೆ ಬಂದು ನೀರಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ನಾಲ್ಕು ಹೆಣ್ಣಾನೆಗಳನ್ನು ಅರಣ್ಯ ಇಲಾಖೆ ರಕ್ಷಿಸಿದ ಘಟನೆ ಪೊನ್ನಪೇಟೆ ತಾಲೂಕಿನ ಶ್ರೀಮಂಗಲ ಕುಮಟೂರು ಗ್ರಾಮದಲ್ಲಿ ನಡೆದಿದೆ. ಶ್ರೀಮಂಗಲ ಎರ್ಮಾಡು ಸ್ವಾಗತ ಕಮಾನು ಸಮೀಪದ ಕೊಟ್ರಂಗಡ ಸುಬ್ರಹ್ಮಣಿ ಎಂಬವರ ಕಾಫಿ ತೋಟದಲ್ಲಿ ಮಂಗಳವಾರ ಬೆಳಗಿನಿಂದಲೇ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದ್ದಲ್ಲದೆ ಕೃಷಿ ಫಸಲಿಗೆ ಹಾನಿಪಡಿಸಿ ರಾತ್ರಿ ವೇಳೆ ಪಕ್ಕದ ಬಾಚಟೀರ ದೀಪಕ್ ಎಂಬವರ ತೋಟಕ್ಕೆ ನುಸುಳಿದ್ದವು. ಬುಧವಾರ ಬೆಳಿಗ್ಗೆ ಒಂದು ಗಂಟೆಯ ಸಮಯದಲ್ಲಿ ಪಕ್ಕದ ತೋಟದವರ ಲೈನ್ ಮನೆಯಲ್ಲಿ ವಾಸವಿದ್ದ ಕಾರ್ಮಿಕರು ಕಾಡಾನೆಗಳು ತೋಟದ ಕೆರೆಯಲ್ಲಿ ಸಿಲುಕಿದ್ದು ಗೇಳಿಡ್ತಾ ಇರುವ ಬಗ್ಗೆ ಬಾಚಂಗಡ ಕಾರ್ಯಪ್ಪ ಎಂಬುವರಿಗೆ ಮಾಹಿತಿಯನ್ನು ನೀಡಿದರು. ಅದರಂತೆ ಕಾರ್ಯಪ್ಪ ಅವರು ಬೆಳಗಿನ ಜಾವ ಮಡಿಕೇರಿ ಇಟಿಎಫ್ ತಂಡಕ್ಕೆ ದೂರವಾಣಿ ಮೂಲಕ ವಿಷಯವನ್ನು ಮುಟ್ಟಿಸಿದರು. ಇವುಗಳ ಪೈಕಿ ನಾಲ್ಕೈದು ಕಾಡಾನೆಗಳು ಹರ ಸಾಹಸದಿಂದ ಕೆರೆಯಿಂದ ಮೇಲೆ ಬಂದಿದ್ದು ಇನ್ನುಳಿದವು ಹೊರಬರಲು ಪ್ರಯಾಸಪಟ್ಟು ವಿಫಲವಾಗಿವೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಕಾಡಾನೆಗಳು ಕೆರೆಯ ನೀರಲ್ಲಿ ಸಿಲುಕಿಕೊಂಡು ಹೊರಬರಲಾಗದೆ ಪರದಾಡ್ತಾ ಇರುವುದು ಕಂಡುಬಂದಿವೆ. ತಕ್ಷಣವೇ ಜೆಸಿಬಿ ಯಂತ್ರವನ್ನು ಸ್ಥಳಕ್ಕೆ ಕರೆಯಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆರೆಯ ಒಂದು ಭಾಗದಲ್ಲಿ ದಂಡೆಯ ಮಣ್ಣನ್ನು ತೆರವುಗೊಳಿಸಿದರು. ಬಳಿಕ ಕಾಡಾನೆಗಳು ಸರತಿ ಸಾಲಿನಲ್ಲಿ ದಂಡೆ ಏರಿ ಸಮೀಪದ ಕಾಡಲ್ಲಿ ಮರೆಯಾದವು. ಈ ಸಂದರ್ಭ ಗ್ರಾಮಸ್ಥರಾದ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಪಲ್ವಿನ್ ಮಾತನಾಡಿ, ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಕಾಡಾನೆಗಳ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟುವಲ್ಲಿ ಅರಣ್ಯ ಇಲಾಖೆ ಮುಂದಾಗಬೇಕಿದೆ ಎಂದು ಒತ್ತಾಯಿಸಿದರು. ನಿನ್ನೆ ರಾತ್ರಿ ಈ ಕಾಡಾನೆ ಹಿಂಡು ನಮ್ಮ ಗುಂಟೂರು ಗ್ರಾಮಕ್ಕೆ ಬಂದು ನಮ್ಮ ಬಾಚಂಗಡ ದೀಪುವರ ಬಾಳೆ ತೋಟಕ್ಕೆ ಬಂದು ತಿಂದು ಅದನ್ನು ನಾಶಪಡಿಸಿ ಅಲ್ಲಿಂದ ನೀರು ಕುಡಿಯಲೇ ಕುಡಿಯೋಕೆ ಅಂತೇಳಿ ಅವರ ಕೆರೆಗೆ ಇಳಿದು ಅಲ್ಲಿ ನೋಡುವಾಗ ಒಂದು 10-12 ಆನೆಗಳಿದ್ವು. ಅದರಲ್ಲಿ 6 ಆನೆಗಳು ಹತ್ತಿ ವಾಪಸ್ ಹೋದವು. ಆದರೆ ಇನ್ನೊಂದು 4 ಆನೆಗಳು ಕೆರೆ ಒಳಗಡೆ ಸಿಲುಕಿಕೊಂಡು ಅದನ್ನು ಬೆಳಿಗ್ಗೆ ರಾತ್ರಿ ಒಂದು 2-2.5 ಗಂಟೆಗೆ ಗೊತ್ತಾಯಿತು ನಮ್ಮ ಸ್ಥಳೀಯರಾದ ಬಾಜಗಡ ಕಾರ್ಯಪ್ಪ ಅವರಿಗೆ. ಅವ್ರೇನು ಮಾಡಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ಇಂಟಿಮೇಷನ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೆಳಿಗ್ಗೆ ಬೇಗ ಬಂದು ಆನೆಗಳ ಇದು ನೋಡುವಾಗ ಕೆರೆ ಒಳಗಡೆ ಇದ್ವು. ಅವರಿಗೆ ಹತ್ತಾಗದೆ ಇದ್ದಿದ್ದರಿಂದ ಜೆ ಸಿ ಬಿ ಕರೆಸಿ ಅದನ್ನು ಕೆರೆಯ ಒಂದು ಭಾಗವನ್ನು ಓಪನ್ ಮಾಡಿ ಅಲ್ಲಿಂದ ಆನೆಗಳನ್ನು ಸುರಕ್ಷಿತವಾಗಿ ಮೇಲೆ ಓಡಿಸಿ ಅದನ್ನು ಇವಾಗ ಕಾಡಿ ಕಟ್ಟೋ ಕಾರ್ಯಾಚರಣೆ ಆಗ್ತಾಯಿದೆ. ಅದು ಇವಾಗ ಸ್ವಲ್ಪ ಸಿಟ್ಟಿರೋದ್ರಿಂದ ಆನೆಗಳು ಸ್ವಲ್ಪ ತೋಟದೊಳಗಡೆ ಹೋಗಿ ಸ್ವಲ್ಪ ಇದಾದ ಮೇಲೆ ಅದು ಆನೆ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂತೇಳಿ ಅವ್ರು ಇವಾಗ ಒಪ್ಕೊಂಡಿದ್ದಾರೆ. ಎ ಸಿ ಎಫ್ ಅವರಾದ ತಿತಿಮತಿ, ಎ ಸಿ ಎಫ್ ಅವರಾದ ಗೋಪಾಲ್ ಅವರಿದ್ದಾರೆ, ಮತ್ತು ಆರ್ ಎಫ್ ಅವರಾದ ಶಂಕರ್ ಅವರಿದ್ದಾರೆ. ಎಲ್ಲ ಸಿಬ್ಬಂದಿಗಳು ಇದ್ದಾರೆ, ಒಳ್ಳೆ ಸಹಕಾರ ಕೊಟ್ಟು ಅವರು ಇದು ಮಾಡಿದ್ದಾರೆ. ಹಾಗೆ ಸ್ಥಳೀಯರು ಅಷ್ಟೇ ಸಹಕಾರ ಕೊಟ್ಟು ಇದು ಮಾಡಿದರು. ಹಾಗೆ ಇವಾಗ ಕಾರ್ಯಾಚರಣೆ ನಡೀತಾ ಇದೆ. ಅರಣ್ಯ ಇಲಾಖೆಯ ಎಸ್ ಎಫ್ ಗೋಪಾಲ್ ಅವರು ಮಾತನಾಡಿ, ಕೆರೆಯಲ್ಲಿ ಸಿಲುಕಿದ್ದ ಕಾಡಾನೆಗಳಿಂದ ಕಾಡಿಗಟ್ಟೋ ಕಾರ್ಯಾಚರಣೆ ಕೈಗೊಳ್ಳಲಾಗುವುದು ಎಂದರು. ಈ ದಿನ ಬೆಳಿಗ್ಗೆ 3:30 ಮಾಚಂಗಡ ದೀಪಕ್ ಅವರ ಕೆರೆಯಲ್ಲಿ ಆನೆ ಇದೆ ಎಂಬ ಮಾಹಿತಿ ಮೇರೆಗೆ ತಿತಿಮತಿ ಇಟಿಎಫ್ ಅವರು ಬೆಳಿಗ್ಗೆ 6 ಇಲ್ಲಿಗೆ ಬಂದು ನೋಡಿದಾಗ 5 ಆನೆಗಳು ಕೆರೆಯಲ್ಲಿತ್ತು. ಹೊರಗಡೆ ಬೇರೆ 6 ಆನೆಗಳು ಉಂಟು, 11 ಆನೆಗಳಿದ್ದವು. ಅದರಲ್ಲಿ 1 ಆನೆ ಮೇಲತ್ತಿದೆ, ಬಾಕಿ 4 ಆನೆಗಳು ಕೆರೆಯ ಒಳಗಡೆದಿತ್ತು. ನಂತರ ನಾವು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಜೆ ಸಿ ಬಿ ತಂದು ಕೆರೆಯ ಗಿಡ್ಡೆಯನ್ನು ಸ್ವಲ್ಪ ಒಡೆದು ದಾರಿ ಮಾಡಿಕೊಟ್ಟು ಆನೆಗಳನ್ನು ಮೇಲೆ ಹತ್ತಿಸಿದ್ದೇವೆ. ಈಗ ಆನೆಗಳ ಸ್ವಲ್ಪ ಎಗ್ರೆಸಿವ್ ಆಗಿದ್ದು ಸ್ವಲ್ಪ ಸಮಯ ತೆಗೆದುಕೊಂಡು ಅದನ್ನು ಕಾಡಿಗೆ ಅಟ್ಟುವಂಥ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಸಂದರ್ಭ ಶ್ರೀಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ
ಬಾದಿರ ಸುದೀಪ್ ಒಂದಪ್ಪ, ಬಾಚಂಗಡ ಕಾರ್ಯಪ್ಪ, ಕಟ್ಟೇರ ದೇವಯ್ಯ, ಕೊಟ್ರಂಗಡ ವಿನೇಶ್, ಬಾದಿರ ಮಧು, ಬಾಚಂಗಡ ಬೋಪಯ್ಯ, ಅರಣ್ಯ ಇಲಾಖೆಯ ಆರ್ಎಫ್ಒ ಬಿಎಂ ಶಂಕರ್, ಡಿಆರ್ಎಫ್ಒ ಮಂಜುನಾಥ್, ದಿವಾಕರ್ ಗಣೇಶ್, ಅಂತೋಣಿ, ತಿತಿಮತಿ ಆನೆ ಕಾರ್ಯಾಚರಣೆ ಪಡೆ ಹಾಗೂ ಪೊನ್ನಂಪೇಟೆ ಆರ್ಆರ್ಟಿ ತಂಡದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ವರದಿ, ಚಂಪಾ ಗಗನ, ಪೊನ್ನಂಪೇಟೆ. ಹತ್ತಿಂದ ಬಿಟ್ಟು ಹೋಗಲೇ ಅಲ್ಲ ಮಾಡಿ ಬರ್ತೀನಿ. ಬ್ರೈನ್ ಬ್ರೈನ್ ಇಂಟರ್ನ್ಯಾಷನಲ್ ವತಿಯಿಂದ ದೆಹಲಿಯ ತ್ಯಾಗರಾಜ್ ಸ್ಟೇಡಿಯಂನಲ್ಲಿ ನಡೆದ 43ನೇ ರಾಷ್ಟ್ರಮಟ್ಟದ ಬ್ರೈನ್ ಬ್ರೈನ್ ಅಬಾಕಸ್ ಸ್ಪರ್ಧೆ 2024ರಲ್ಲಿ ಬಡಿಕೇರಿಯ ಬ್ರೈನ್ ಬ್ರೈನ್ ಕೇಂದ್ರದ ನುಷ್ಕಾ ಕಾವ್ಯರಂಭ ಕೊಡಂದೇರ ಚಾಂಪಿಯನ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಬ್ರೈನ್ ಬ್ರೈನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಅರುಳ್ ಸುಬ್ರಹ್ಮಣ್ಯಂ ಅವರು ನುಷ್ಕಾಳಿಗೆ ಪದಕ ಪ್ರದಾನ ಮಾಡಿದರು. ನುಷ್ಕಾ ಕೊಡಂದೇರ ಬ್ರೈನ್ ಬ್ರೈನ್ ಮಡಿಕೇರಿ ಕೇಂದ್ರದ ಮುಖ್ಯಸ್ಥರು ಹಾಗೂ ತರಬೇತುದಾರರಾದ ಬಾಪಂಗಡ ಕವಿತಾ ಕರುಂಬಯ್ಯ ಅವರಿಂದ ತರಬೇತಿಯನ್ನು ಪಡೆದಿದ್ದಾಳೆ. ಮೈಸೂರಿನ ಐಕ್ಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇರುವ 6 ವರ್ಷದ ನುಷ್ಕಾ ಮಡಿಕೇರಿಯ ಕೊಡಂದೇರ ವಿಕ್ರಮ್ ಕುಟ್ಟಯ್ಯ ಹಾಗೂ ಕಾವ್ಯ ದಂಪತಿಯ ಪುತ್ರಿ. ಚಾಂಪಿಯನ್ ಟ್ರೋಫಿ ಗಳಿಸಿರುವ ವಿದ್ಯಾರ್ಥಿನಿಯ ಸಾಧನೆ ಅಮೋಘ ಅಂತ ಹರ್ಷ ವ್ಯಕ್ತಪಡಿಸಿರುವ ಕವಿತಾ ಕರುಂಬಯ್ಯ ಅವರು ವಿದ್ಯಾರ್ಥಿನಿಯ ಸಾಧನೆಯ ಹೆಗ್ಗಳಿಕೆ ಪೋಷಕರಿಗೆ ಸಲ್ಲಬೇಕು ಎಂದು ಹೇಳಿದ್ದಾರೆ. ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ದೇಶದ ವಿವಿಧೆಡೆಯ 3,200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.
ಎಮ್ಮೆಮಾಡು ಮಕ್ಕಂಬೂರು ಸಮಾರಂಭ ಏಪ್ರಿಲ್ 26 ಮೇ 3 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಪಿ ಅಬೂಬಕ್ಕರ್ ಸಕಾಫಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಜರತ್ ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಕಾಫ್ ಅಲ್ ಹಾಗೂ ಇತರ ಮಹಾನುಭಾವರ ಹೆಸರಲ್ಲಿ ಎಮ್ಮೆಮಾಡಿನಲ್ಲಿ ವರ್ಷಂಪ್ರತಿ ನಡೆಯುವ ವಾರ್ಷಿಕ ಉರುಸ್ ಸಮಾರಂಭದಲ್ಲಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯನ್ನು ಅನುಸರಿಸಲಾಗುವುದು ಎಂದರು. ಏಪ್ರಿಲ್ 26 ಬೆಳ್ತಂಗಡಿ ದಾರುಸಲಾಂ ಚೇರ್ಮನ್ ಸೈಯದ್ ಜೈನುಲ್ ಅಬಿದ್ದೀನ್ ಜಿಫ್ರಿ ತಂಗಳವರ ನೇತೃತ್ವದಲ್ಲಿ ಮಕಾಂ ಜಿಯಾರತ್ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದ್ದು, ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಪಿ ಅಬೂಬಕ್ಕರ್ ಸಕಾಫಿ ಧ್ವಜಾರೋಹಣದ ಮೂಲಕ ಚಾಲನೆ ನೀಡಲಿದ್ದಾರೆಂದರು. ರಾತ್ರಿ 8 ಕೊಡಗು ನಾಯಿಬ್ ಖಾಜಿ ಅಬ್ದುಲ್ಲಾ ಫೈಜಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯಿಂದ ಎಮ್ಮೆಮಾಡು ಮುದರ್ರಿಸ್ ಹಮ್ಜಾ ಸಕಾಫಿ ವಹಿಸಲಿದ್ದಾರೆ. ಕೆಐ ಅಬ್ದುಲ್ ಖಾದರ್ ದಾರ್ಮಿ ಕುಕ್ಕಿಲ್ಲ ಪ್ರಶ್ನೆಗಳೂ ಪರಿಹಾರವು ಎಂಬ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಏಪ್ರಿಲ್ 27 ಸೈಯದ್ ಶಿಹಾಬುದ್ದೀನ್ ಅಲ್ ಅಹದಲ್ ದಿಕ್ರ್ ಹಲ್ಕಾ ಮತ್ತು ಮತ ಪ್ರವಚನ ನೇತೃತ್ವ ವಹಿಸಲಿದ್ದು, ಮುಳ್ಳೂರ್ ಕೆರೆ ಮೊಹಮ್ಮದ್ ಅಲಿ ಸಕಾಫಿ ಆಧುನಿಕ ಯುಗತ್ತಿಲ್ ಇಸ್ಲಾಮಿಂದೆ ಪ್ರಶಸ್ವಿ ಎಂಬ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಏಪ್ರಿಲ್ 28 ಮಗ್ರಿಬ್ ನಮಾಜ್ನ ಬಳಿಕ ಹತಮ್ ದುವಾ ಮಜಲಿಸ್ ನಡೆಯಲಿದ್ದು, ಇದರ ನೇತೃತ್ವವೊಂದ ಸೈಯದ್ ಶಿಹಾಬುದ್ದೀನ್ ಅಲ್ ಹೈದ್ರೂಸಿ ಎಮ್ಮೆ ಮಾಡಿ ವಹಿಸಲಿದ್ದಾರೆ. ಅಬ್ದುಸಲಾಂ ಮುಸ್ಲಿಂ ದೇರ್ಶೋಲಾ ಕುಟುಂಬ ಜೀವಿದಂ ಎಂಬ ವಿಷಯದ ಕುರಿತು ಭಾಷಣ ಮಾಡಲಿದ್ದಾರೆ. ಏಪ್ರಿಲ್ 29 ಸಾರ್ವಜನಿಕ ಸಮ್ಮೇಳನ ಜರುಗಲಿದ್ದು, ಸೈಯದ್ ಮುಯಿನ್ ಅಲಿ ಶಿಹಾಬ್ ತಂಗಳ್ ಪಾಣಕಾರ್ಡ್ ಉದ್ಘಾಟಿಸಲಿದ್ದಾರೆಂದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಫ್ ಮಂಡಳಿ ಸಚಿವ ಜಮೀರ್ ಅಹಮದ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪನ್ನಂಡ, ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ, ಕರ್ನಾಟಕ ವಕ್ಫ್ ಮಂಡಳಿ ಚೇರ್ಮನ್ ಅನ್ವರ್ ಪಾಷಾ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದಾರೆಂದು ಮಾಹಿತಿ ನೀಡಿದರು. ವಿಶ್ರಾಂತಿ ಪಡೆಯುತ್ತಿರುವ ಇತರ ಹೌದಿಯಾದರ ಹೆಸರಲ್ಲಿ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿರುವ ಉರುಸ್ ಈ ವರ್ಷವೂ ನಾವು 26 ಮೇ 3 ನಡೆಸಲು ತೀರ್ಮಾನಿಸಿ ನಾಳಿದ್ದು 26 ಆರಂಭವಾಗಲಿದೆ. 26 ಲೋಕಸಭಾ ಚುನಾವಣೆ ನಡೆಯುವುದರಿಂದ ನೀತಿ ಸಂಹಿತೆಯನ್ನು ಪಾಲಿಸಿ ಅದಕ್ಕೆ ಸರ್ಕಾರ ಕಾನೂನುಬದ್ಧವಾಗಿ ನಡೆಸಲು ತೀರ್ಮಾನಿಸಿದ್ದೇವೆ. ಹಾಗೂ ಈ ವರ್ಷದ ಪ್ರತಿ ವರ್ಷದಂತೆ ಸಾಧಾರಣ ಈ ವರ್ಷ ಮಾರ್ಚ್ ಫೆಬ್ರವರಿಯ ಕೊನೆ ಅಥವಾ ಮಾರ್ಚ್ ಫಸ್ಟ್ ಅಲ್ಲಿ ನಡೆಯುವ ಕಾರ್ಯಕ್ರಮ, ಈ ವರ್ಷ ನಾವು ಶಾಲಾ ಮಕ್ಕಳ ರಜೆಯನ್ನು ಪರಿಗಣಿಸಿ ಏಪ್ರಿಲ್ ತಿಂಗಳಿಗೆ ಎಕ್ಸಾಮ್ ಟೈಮ್ ಅಲ್ಲದೆ ಮುಂದೂಡಿದ ಕಾರಣ ಹೆಚ್ಚು ಜನರು ಆಗಮಿಸುತ್ತಿದ್ದ ನಿರೀಕ್ಷೆ ಇತ್ತು. ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಆಡಳಿತ ಮಂಡಳಿಯವರು ಸೌಕರ್ಯ ಕಲ್ಪಿಸಲಾಗಿದೆ. ಮತ್ತೆ ಸಾಮೂಹಿಕ ವಿವಾಹ ಇತರ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿ ದಿವಸವೂ ಪ್ರತಿ ದಿನವೂ ರಾತ್ರಿ 8 ಧಾರ್ಮಿಕ ವಿದ್ವಾಂಸರಿಂದ ಮತಪ್ರಚನೆ ಕೂಡ ನಡೆಯಲಿದೆ.